ಸ್ವರ್ಗದ ಕುರಿತು ಹಲವಾರು ಪರಾಮರ್ಶೆಗಳು ನಮಗೆ ಕುರ್ಆನ್ನಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅವನ ಕುರ್ಆನ್ನಲ್ಲಿ ಹೇಳಿದಂತಹ ಮಾತಾಗಿದೆ, ವಬಶ್ಶಿರಿಲ್ ಲದೀನ ಆಮನು ವಅಮಿಲು ಸ್ಸಾಲಿಹಾತ್ ಅನ್ನಾ ಲಹುಂ ಜನ್ನಾತುನ್ ತಜ್ರಿ ಮಿನ್ ತಹ್ತಿಹಾ ಅಲ್ಅನ್ಹಾರ್. ಸದುಪಯೋಗಗಳನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಇಲ್ಲಿ ಅಲ್ಲಾಹನನ್ನು ಅನುಸರಿಸಿಕೊಂಡು ಅಲ್ಲಾಹನ ಕಾರ್ಯಗಳನ್ನು ಅನುಸರಿಸಿಕೊಂಡು ಇಲ್ಲಿ ಮಾಡಿದಂತಹ ಅಲ್ಲಿ ನಮಾಜ್ ಅನ್ನು ಮಾಡಿದಂತಹ ಇಲ್ಲಿ ದಾನಗಳನ್ನು ಮಾಡಿದಂತಹ ಇಲ್ಲಿ ಉಪವಾಸವನ್ನು ಮಾಡಿದಂತಹ ಮನುಷ್ಯರಿಗೆ ಅಲ್ಲಿ ಸ್ವರ್ಗವನ್ನು ನೀಡುತ್ತಾನೆ. ಎಂತಹ ಸ್ವರ್ಗವಾಗಿದೆ, ಆ ಸ್ವರ್ಗದ ವಿಶೇಷತೆ ಕುರಿತು ಹೇಳುತ್ತದೆ ಕುರಾನ್ನಲ್ಲಿ ಪರಾಮರ್ಶನೆ ಇದೆ. ಏನಾಗಿದೆ, ಆ ಸ್ವರ್ಗದ ಕೆಳಗೆ ಎಲ್ಲಾಗಿ ನದಿ ಸಹ ಹರಿತಾ ಇದೆ, ಅಂತಹ ಸ್ವರ್ಗವಾಗಿದೆ. ಅದಾಗಿದೆ ಇಲ್ಲಿ ಒಳಿತಿನಲ್ಲಿ ಒಳಿತನ್ನು ಮಾಡಿಕೊಂಡು ಜೀವಿಸುವವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲ ನೀಡುವಂತಹ ಪ್ರತಿಫಲ. ಮಾತ್ರವಲ್ಲ ಅಲ್ಲಾಹು ಸುಬ್ಹಾನಹು ವ ತಆಲ ಹೀಗೆ ಹಲವಾರು ವಿಶೇಷತೆಗಳನ್ನು ಹೇಳುತ್ತಾರೆ. ಮಾತ್ರವಲ್ಲ ಅಲ್ಲಾಹು ಸುಬ್ಹಾನಹು ವ ತಆಲ ಅವನ ಕುರ್ಆನ್ನಲ್ಲಿ ಹೇಳುತ್ತಾರೆ ಕುಲ್ಲಮಾ ರುಜಿಕೂ ಮಿನ್ ಹಾಮಿನ್ ಸಮರಾತಿನ್ ರಿಜ್ಕಾ. ಅಲ್ಲಿ ಇರುವಂತಹ ಹಲವಾರು ಭಕ್ಷಣಗಳನ್ನು ಹಲವಾರು ಆಹಾರಗಳನ್ನು ಅಲ್ಲಿರುವಂತಹ ಜನರಿಗೆ ನೀಡಿದರೆ ಅವರು ಅದನ್ನು ಭಕ್ಷಿಸಿ ಅದನ್ನು ಅವರು ಸೇವಿಸಿಕೊಂಡು ಹೇಳುವಂತಹ ಮಾತಾಗಿದೆ. ಹಾಲು ಅವರು ಹೇಳುತ್ತಾರೆ ಏನಾಗಿದೆ ಹೇಳುದು, ಹಾಲಿಲ್ಲದೆ ಇರೋದಕ್ಕೆ ನಾನು ಕಾಬಿಲೆ, ಇದಕ್ಕಿಂತ ಮುಂಚೆ ನಾವು ಇದನ್ನು ಸೇವಿಸಲಿಲ್ಲ, ಅಂತಹ ಆಹಾರವಾಗಿದೆ, ಅಂತಹ ಆಹಾರವಾಗಿದೆ ಅಲ್ಲಿ ಸಿಗುವುದು, ಅಂತಹ ಸ್ವರ್ಗವಾಗಿದೆ ನಮಗೆ ಸಿಗಲಿಕ್ಕೆ ಇರೋದು. ಮಾತ್ರವಲ್ಲ ಅಲ್ಲಾಹು ಸುಬ್ಹಾನಹು ವ ತಆಲ ಅವನ ಕುರ್ಆನ್ನಲ್ಲಿ ಹಲವಾರು ವಿಶೇಷತೆಗಳನ್ನು ಸ್ವರ್ಗದ ವಿಶೇಷತೆ